ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಮೂರು ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ ನಲವತ್ತೈದು ಈ ಕಾರ್ಯವು ಹರಡಿದಾಗ ಆತನು ಅನೇಕ ಸಹ ದುಡಿಮೆಗಾರರೊಡನೆ ಪ್ರಯಾಣ ಮಾಡಿ ವ್ಯಾಪಕವಾದ ರೀತಿಯಲ್ಲಿ ಬೋಧಿಸಿದನು ಬ್ಯಾಪ್ಟಿಸ್ಟ್ ಸದಸ್ಯರ ನಡುವೆ ಈ ಕಾರ್ಯದ ಪ್ರಾರಂಭವನ್ನು ಮಟ್ಟಿಗೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಆತನ ಆತ್ಮಕಥೆಯಿಂದ ತಿಳಿದುಕೊಳ್ಳಬಹುದು ಬ್ಯಾಪ್ಟಿಸ್ಟ್ ಸಭೆಯ ಎಲ್ಡರ್ ಫುಲ್ಲರ್ ಎಂಬುವವರು ಪೌಲ್ಟ್ನಿ ಎಂಬಲ್ಲಿ ಅವರ ದೃಷ್ಟಿಕೋನಗಳ ಬಗ್ಗೆ ಬೋಧಿಸಿದ ಮೊದಲ ಪರಿವರ್ತಕರಾಗಿದ್ದರು ಮೂರು ವರ್ಷಗಳ ನಂತರ ಬರೆದ ಪತ್ರದಲ್ಲಿ ಶ್ರೀ ಮಿಲ್ಲರ್ ಅವರು ಹೀಗೆ ಹೇಳುತ್ತಾರೆ ಕರ್ತನು ವಾಕ್ಯದ ಬೀಜವನ್ನು ಹರಡುತ್ತಿದ್ದಾನೆ ನಾನೀಗ ಈ ಸಿದ್ಧಾಂತವನ್ನು ಬೋಧಿಸುವ ನಾನಲ್ಲದೆ ಹೆಚ್ಚು ಕಡಿಮೆ ಬೇರೆ ಇನ್ನೂ ಎಂಟು ಮಂದಿ ಬೋಧಕರನ್ನು ಲೆಕ್ಕ ಮಾಡುತ್ತೇನೆ ತನ್ನ ದೃಷ್ಟಿಕೋನವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆಂದು ಹೇಳುವ ಒಂದು ನೂರಕ್ಕೂ ಹೆಚ್ಚು ಖಾಸಗಿ ಸಹೋದರರು ಇದ್ದಾರೆಂಬುದು ನನಗೆ ತಿಳಿದದೆ ಅದು ಇದ್ದಂತೆಯೇ ಇರಲಿ ಸತ್ಯವು ಬಲವುಳ್ಳದ್ದು ಮತ್ತು ಅದು ಮೇಲುಗೈ ಸಾಧಿಸುತ್ತದೆ ಈ ರೀತಿಯಲ್ಲಿ ಮಿಲ್ಲರ್ ಚಳುವಳಿಗೆ ಪ್ರತ್ಯೇಕಿಸುವ ಕಾರ್ಯವು ತಿಳಿಸಿದ ಸಮಯಕ್ಕೆ ಮುಂಚಿತವಾಗಿ ಸಾವಿರದ ಇನ್ನೂರ ತೊಂಬತ್ತು ದಿನಗಳ ಅಂತ್ಯದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಕ್ಕೆ ಸರಿಯಾಗಿ ಪ್ರಾರಂಭವಾಯಿತು ಈಗ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ನಿಷ್ಠಾವಂತರಾಗಿ ಕಾಯುವವರು ಅದನ್ನು ಹೇಗೆ ತಲುಪುವರು ಯಾರು ಈ ರೀತಿಯಾಗಿ ಕಾದಿದ್ದಾರೆ ಕೆಲವು ದೇವರ ಮಕ್ಕಳು ಪವಿತ್ರ ಜನರು ಅದರಲ್ಲಿ ಮಿಲ್ಲರ್ ಚಳುವಳಿಯೊಂದಿಗೆ ಅಥವಾ ತರುವಾಯ ಸ್ಥಾಪಿತವಾದ ಎರಡನೆಯ ಅಡ್ವಾಂಟಿಸ್ಟ್ ಸಭೆಯೊಂದಿಗೆ ಸಂಬಂಧಿಸಿದ ಸಂಬಂಧಿಸಿದವನಲ್ಲವಾದರೂ ಅದರಲ್ಲಿ ಲೇಖಕನೂ ಒಬ್ಬನು ಮಿಕಾಯೇಲನ ರಾಜ್ಯವು ನಿಷ್ಠಾವಂತರಾಗಿ ಕಾಯುತ್ತಿರುವರು ನಾವು ಸಂತೋಷವಾಗಿ ನಮ್ಮ ತಂದೆಯ ಯೋಜನೆಯ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಮತ್ತು ಅಂದಿನಿಂದ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ಅಂತ್ಯದವರೆವಿಗೆ ಅದ್ಭುತವಾದ ಸ್ಪಷ್ಟತೆಯಿಂದ ಪ್ರಕಟಗೊಳ್ಳುವ ದೈವಕೃಪೆಗಾಗಿ ನಾವು ಸಂತೋಷದಿಂದ ಸಾಕ್ಷಿಯನ್ನು ಹೊತ್ತುಕೊಳ್ಳುತ್ತೇವೆ ಈ ದೈವ ಕೃಪೆಯನ್ನು ವ್ಯಕ್ತಪಡಿಸಲು ನಮ್ಮಲ್ಲಿ ಶಬ್ದಗಳೇ ಇಲ್ಲವಾಗಿವೆ ರಾಜ್ಯದ ಈ ಹೊಸ ದ್ರಾಕ್ಷಾರಸದಿಂದ ಆತ್ಮದಲ್ಲಿ ಉಲ್ಲಾಸಗೊಂಡವರು ಮಾತ್ರವೇ ನಾವು ಅವರಿಗೆ ವಿವರಿಸಿದರೆ ಅದನ್ನು ಅವರು ಮುಚ್ಚಿಕೊಳ್ಳುವರು ಆದುದರಿಂದ ಇದು ಹೇಳುವುದಕ್ಕಿಂತ ಸ್ವತಃ ಅನುಭವಿಸುವುದಾಗಿದೆ ಅದು ಆ ಸಾವಿರದ ಮುನ್ನೂರ ಮೂವತ್ತೈದು ಪ್ರವಾದನೀಯ ಸಾಂಕೇತಿಕ ದಿನಗಳಲ್ಲಿ ಮತ್ತು ಅಂದಿನಿಂದ ಕರ್ತನ ಪ್ರಸನ್ನತೆಯ ಅಮೂಲ್ಯ ದೃಷ್ಟಿಕೋನವು ಮತ್ತು ನಾವೀಗಲೂ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಮತ್ತು ಮಿಖಾಯೇಲನ ಅಂದರೆ ಕ್ರಿಸ್ತನ ರಾಜ್ಯದ ಸ್ಥಾಪನೆಯ ಕಾಲದಲ್ಲಿ ಜೀವಿಸುವ ಸತ್ಯವು ತಿಳಿದು ಬಂತು ಆಹ ಅನುಕೂಲಕರವಾದ ಆಶೀರ್ವಾದದಾಯಕ ಸಮಯ ದೇವರ ಯೋಜನೆಯ ಸಾ ಸಾಮರಸ್ಯ ಸೌಂದರ್ಯ ಮತ್ತು ಭವ್ಯತೆಯು ಸಾವಿರದ ಮುನ್ನೂರ ಮೂವತ್ತೈದು ದಿನಗಳಿಗೆ ಮುಟ್ಟಿದಾಗ ಪ್ರಕಟವಾಗಲು ಪ್ರಾರಂಭವಾಯಿತು ಅದು ನಮ್ಮ ಸಾಮರ್ಥ್ಯವು ಇರುವಷ್ಟರ ಮಟ್ಟಿಗೆ ಹೇಳಬೇಕಾದುದ್ದೇನೆಂದರೆ ಈ ದೈವ ಕೃಪೆಯ ಮತ್ತು ದೈವಿಕ ಯೋಜನೆಯ ಸಂಪೂರ್ಣ ಪ್ರಕಟಗೊಳ್ಳುವಿಕೆಯು ಈಗ ಜೀವಿಸುವ ಎಲ್ಲ ಪವಿತ್ರ ಜನರು ಪ್ರಕಾಶಗೊಂಡಿರುವ ಈ ಕ್ರಿ ಸ್ಕ್ರಿಪ್ಚರ್ ಸ್ಟಡೀಸ್ ಸೀರೀಸ್ ಮೂಲಕ ಅರ್ಥ ಮಾಡಿಕೊಳ್ಳುವ ಕಾಲ ಇದಾಗಿದೆ ಆದುದರಿಂದ ಪವಿತ್ರ ಜನ ಬೇರೆ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲಾರರು ಇದೊಂದು ಭಾಗ್ಯವಾಗಿ ದಯಪಾಲಿಸಲ್ಪಟ್ಟಿದೆ ಯಾವ ಕೆಡುಕರು ಇದನ್ನು ಅರ್ಥ ಮಾಡಿಕೊಳ್ಳಲಾರರು ಮತ್ತು ಲೋಕದೊಳಗೆ ಸಹವಾಸವುಳ್ಳ ಪವಿತ್ರ ಜನರು ಕೆಡುಕರೊಂದಿಗೆ ಅವಿವೇಕತನದಿಂದ ನಿಲ್ಲುವವರು ಮತ್ತು ಧಿಕ್ಕರಿಸಲ್ಪಟ್ಟವರೊಂದಿಗೆ ಕೂಡಿರುವವರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಈಗ ಸಕಾಲದ ಪವಿತ್ರರಿಗೆ ಮಾತ್ರ ನಿಜವಾದ ಜಾಣರಿಗೆ ಈ ದೈವಿಕ ಕೃಪೆ ಅರ್ಥವಾಗುವುದು ಈ ಪವಿತ್ರರು ನಿಜವಾಗಿಯೂ ವಿವೇಕಶಾಲಿಗಳಾಗಿದ್ದು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವರು ಕೀರ್ತನೆ ಒಂದು ಒಂದು ಎರಡು ವಚನಗಳು ಮಿಕಾಯೇಲನ ರಾಜ್ಯದ ಈ ಸಂದೇಶವು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ನಂತರ ಕ್ರಮೇಣವಾಗಿ ಬಿಚ್ಚಿಕೊಳ್ಳುತ್ತಿದೆ ಮತ್ತು ಇದು ಪ್ರಕಟಣೆಯ ಗ್ರಂಥದಲ್ಲಿ ಅಧ್ಯಾಯ ಹತ್ತು ಎರಡನೆಯ ವಚನ ಎಂಟರಿಂದ ಹತ್ತು ವಚನಗಳು ಚಿಕ್ಕ ಸುರುಳಿ ಎಂಬುದಾಗಿ ಸಾಂಕೇತಿಕವಾಗಿ ಪ್ರತಿನಿಧಿಸಲ್ಪಟ್ಟಿದೆ ಇದನ್ನು ಯೋಹಾನನು ಪ್ರತಿನಿಧಿಸಿದ ಪವಿತ್ರ ಜನರಲ್ಲಿ ಬುದ್ಧಿವಂತರು ತಿನ್ನಬೇಕೆಂದು ಆದೇಶಿಸಲಾಯಿತು ವಚನ ಒಂಬತ್ತು ಹತ್ತನೆಯ ವಚನದಲ್ಲಿ ವ್ಯಕ್ತಪಡಿಸಿದಂತೆ ಯೋಹಾನನ ಅನುಭವವು ಈ ಸತ್ಯವನ್ನು ಸ್ವೀಕರಿಸುವವರ ಎಲ್ಲರ ಅನುಭವವೂ ಆಗಿದೆ ಇವುಗಳು ಅದ್ಭುತಕರವಾದ ಸಿಹಿಯನ್ನು ಸಿಹಿಯನ್ನುಂಟು ಮಾಡುತ್ತವೆ ಎಂಬುವಂಥದ್ದೇ